Hello friends, welcome back to my YouTube channel. Yarala ee video na nortta idira avrigella thumba thumba thanks and yarala nanna channel ge subscribe maadkondilla please subscribe maadkondu videos na nodi and bell icon kuda press maadkoli avagashte nanu yavagella video aagthino avagella neevu nodabahudu and ivattina topic yavudru bagge antandre thumba andre thumba important aada ondu topic ಸುಮಾರು ಜನ ಈ HCG ಟೆಸ್ಟ್ ಇಷ್ಟಿದೆ ನಾನು ಪ್ರೆಗ್ನೆಂಟಾ ಇಲ್ವಾ ಅಂತ ಕಮೆಂಟ್ ಮಾಡ್ತಾನೇ ಇರ್ತೀರಾ ಏನಪ್ಪ ಈ HCG ಅಂದರೆ ಈ HCG ಏನಕ್ಕೆ ಟೆಸ್ಟ್ ಮಾಡಬೇಕು ಈ HCG ಎಷ್ಟಿದ್ರೆ ನಾವು ಪ್ರೆಗ್ನೆಂಟು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಅಂತಂದರೆ 4th or 5th ವೀಕಲ್ಲಿ HCG ಟೆಸ್ಟ್ ಮಾಡಿರ್ತೀರಾ ಎಷ್ಟಿದ್ರೆ ನೀವು ಕನ್ಫರ್ಮ್ ಆಗಿ ಪ್ರೆಗ್ನೆಂಟು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೀವು ನೋಡಿದಾಗ ಅಷ್ಟೇ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಅರ್ಥ ಆಗೋದು ಕೆಲವರು ಏನು ಮಾಡ್ತಿದ್ದೀರಾ ಅಂತಂತಂದರೆ ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಿ ನೋಡಿ ಡೌಟ್ನ ವಿಡಿಯೋದಲ್ಲಿರೋ ಡೌಟ್ನ ಅಂದರೆ ನಾನು ಇನ್ಫಾರ್ಮೇಷನ್ ಹಾಕಿರ್ತೀನಿ ಅದನ್ನೇ ಪುನಃ ನೀವು ಕಮೆಂಟಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದಾಗ ಅಷ್ಟೇ ನಿಮಗೆ ಎಲ್ಲನೂ ಅರ್ಥ ಆಗೋದು ಪೂರ್ತಿ ಅರ್ಥವಾಗೋದು ಮೊದಲನೇದಾಗಿ ಏನಪ್ಪ ಅಂತಂದರೆ HCG ಹಾರ್ಮೋನ್ ಅಂದರೆ ಏನಪ್ಪ ಅಂದರೆ ಇದು ಒಂದು ಪ್ರೆಗ್ನೆನ್ಸಿ ಹಾರ್ಮೋನು ನಾವು ಯಾವಾಗ ಪ್ರೆಗ್ನೆಂಟ್ ಆಗ್ತೀವಲ್ಲ ಆಗ ಆ ಬೇಬಿಯಿಂದ ಪ್ರೊಡ್ಯೂಸ್ ಆಗುತ್ತೆ ಇದು ನ್ಯಾಚುರಲ್ಲಾಗಿ ಹೊರಗಡೆಯಿಂದ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು ಪ್ರೆಗ್ನೆಂಟ್ ಆದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಈವನ್ ಬ್ಲಡ್ಡಲ್ಲಿ ಕೂಡ ಮತ್ತು ಯೂರಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಾವು ಯಾವಾಗಲೂ ಯೂಶ್ವಲಿ ಮನೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಡೇಟ್ ಏನಾದರೂ ಮಿಸ್ ಆಗಿದೆ ಎಕ್ಸ್ಟ್ರಾ ಆಗಿದೆ ಅಂತಂದಾಗ ನಾವು ಕಿಟ್ ತಗೊಬಂದು ಚೆಕ್ ಮಾಡ್ತೀವಿ ಯೂರಿನಲ್ಲಿ ಏನಾದರೂ ಈ HCG ಇದ್ದಾಗ ಏನಾಗುತ್ತೆ ಅಂತಂತಂದರೆ ಡಬಲ್ ಲೈನ್ ಬರುತ್ತೆ ಅಂದರೆ ಪಾಸಿಟಿವ್ ಬರುತ್ತೆ ಇಲ್ಲ ಇದು ಜಾಸ್ತಿ ಇದ್ದಾಗ ಗೊತ್ತಾಗ್ಬಿಡುತ್ತೆ ಬಟ್ ಕೆಲವರಿಗೆ ಏನಾಗುತ್ತಪ್ಪ ಅಂತಂದರೆ ತುಂಬ ಫೇಂಟ್ ಲೈನ್ ಅಂದರೆ ತುಂಬ ಲೈಟಾಗಿ ಒಂದು ಲೈನ್ ಬಂದಿರುತ್ತೆ ಅಂಥವ್ರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಇದೇನು ಪಾಸಿಟಿವಾ ನೆಗೆಟಿವಾ ಹಂಗಂತ ಅಂಥವ್ರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೋಡ್ತಾರೆ ನೋಡಿದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಓಕೆ ಇದರಲ್ಲಿ ಇಲ್ಲ ಅಂತಂದರೆ ಬ್ಲಡ್ ಟೆಸ್ಟ್ ಮಾಡೋಣ ಬ್ಲಡ್ಡಲ್ಲಿ ನಮಗೆ ಎಷ್ಟಿದೆಯೋ ಅಷ್ಟು ಅಕ್ಯುರೇಟಾಗಿ ಗೊತ್ತಾಗ್ಬಿಡುತ್ತೆ ಈ HCG ಹಾರ್ಮೋನ್ ಅನ್ನೋದು ಈ HCG ಹಾರ್ಮೋನ್ ಅಂದರೆ ಹ್ಯೂಮನ್ ಕೊರಿಯೋನಿಕ್ ಗೊನಟೋಟ್ರೋಪನ್ ಹಾರ್ಮೋನ್ ಅಂತ ಈ ಹಾರ್ಮೋನು ಬ್ಲಡ್ಡಲ್ಲಿ ನಾವು ಪ್ರೆಗ್ನೆಂಟ್ ಆದಾಗ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಸೊ ಅವರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಇಷ್ಟಿದೆ ನಿಮಗೆ ಅಂತ ಅಂತಾರೆ ಎಷ್ಟು ಇರಬೇಕು ಅಂತ ಅಲ್ಲೇ ಕೊಟ್ಟಿರ್ತಾರೆ ನಿಮಗೆ ಆಗ ಗೊತ್ತಾಗುತ್ತೆ ನಾವು ಪ್ರೆಗ್ನೆಂಟಾ ಇಲ್ವಾ ಅಂತ ಅವ್ರು ಕನ್ಫರ್ಮ್ ಆಗಿ ಹೇಳ್ಬಿಡ್ತಾರೆ ಅಂತಂದರೆ ಈ ಹಾರ್ಮೋನು ನಾವು ಅಂದರೆ ನಮ್ಮ ಬಾಡಿ ಇದರಲ್ಲಿ ಗರ್ಭದಲ್ಲಿ ಇಂಪ್ಲ್ಯಾಂಟ್ ಆಗಿರುತ್ತಲ್ಲ ಆಗಷ್ಟೇ ಪ್ರೊಡ್ಯೂಸ್ ಆಗುತ್ತೆ ನಾರ್ಮಲ್ ಲೇಡೀಸಿಗೆ ಪ್ರೊಡ್ಯೂಸ್ ಆಗೋದೇ ಇಲ್ಲ ಸೊ ಈ ಒಂದು ರೇಂಜನ್ನು ಇಟ್ಟು ಬ್ಲಡ್ ಟೆಸ್ಟ್ ಮಾಡಿದಾಗ ಅವರು ಪ್ರೆಗ್ನೆಂಟಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೋತಾರೆ ಸೊ ಇದು ಎಷ್ಟು ಇರಬೇಕಪ್ಪ ಅಂತಂತಂದರೆ ಈಗ ನೀವು ಈಗ ಒಂದು 5th ವೀಕಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ 5th ವೀಕಲ್ಲಿ ಇದ್ದೀರಾ ಅಂತಂದರೆ ಅದು ಕನ್ಫರ್ಮ್ ಆಗಿ 5 to 25 MIU ಪರ್ ML ಅಂತ ಯೂನಿಟ್ ಕೊಟ್ಟಿರ್ತಾರೆ ಅಷ್ಟರ ಒಳಗಡೆ ಇರಬೇಕು ಇಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು ಅಷ್ಟರ ಒಳಗಡೆ ಏನಾದರೂ ಇದ್ದರೆ ನಿಮಗೆ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರಪ್ಪ ಅಂತಂತಂದರೆ ನೆಕ್ಸ್ಟ್ ವೀಕ್ ಬನ್ನಿ ಇನ್ನೊಂದು ಸರಿ ಟೆಸ್ಟ್ ಮಾಡೋಣ ಅಂತಂತಾರೆ ಬಿಕಾಸ್ ಅಷ್ಟು ಒಳಗಡೆ ಏನಾದರೂ ಇದ್ದರೆ ನೀವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿದ್ದೀರಾ ಸೊ ನಿಮಗೆ ಇದನ್ನ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಬಟ್ ಪ್ರೆಗ್ನೆಂಟ್ ಅಂತ ಅನ್ಬಹುದು ನೆಕ್ಸ್ಟ್ ವೀಕ್ ಬಂದರೆ ಕನ್ಫರ್ಮೇಷನ್ ಕೊಡ್ತೀವಿ ಅಂತ ಅಂತಂತಾರೆ ಇಫ್ ನಿಮಗೀಗ ಒಂದು 25 ಇದೆ ಅಂತಂತ ಅಂದ್ಕೊಳ್ಳಿ ಅದು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇದ್ದೀರಾ ನೀವು ಸೊ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಅಂತಂತಾರೆ ಇಲ್ಲ 2 ಡೇಸ್ ಬಿಟ್ಟು ಬನ್ನಿ ಅಂತಾರೆ ಎವ್ರಿ 48 ಅವರ್ಸ್ ಆದಮೇಲೆ ಅದು ಡಬಲ್ ಆಗಬೇಕು ಈಗ 25 ಇದೆ ಅಂತಂದರೆ ನೆಕ್ಸ್ಟ್ ನೀವು ಹೋಗಿ ಟೆಸ್ಟ್ ಮಾಡಿದಾಗ 50 MIU per ML ಇರಲೇಬೇಕು ಆಗ ಅಷ್ಟೇ ಅದು ಹೆಲ್ತಿ ಪ್ರೆಗ್ನೆನ್ಸಿ 25 ನೀವು ಫಸ್ಟ್ ಟೆಸ್ಟ್ ಮಾಡಿದಾಗಲೇ 25 ಜಾಸ್ತಿ ಇದ್ದರೆ ಕನ್ಫರ್ಮ್ ನೀವು ಪ್ರೆಗ್ನೆಂಟ್ ಅಂತ ಅರ್ಥ ಯಾವುದೇ ಒಂದು ಪ್ರಾಬ್ಲಮು ಇಲ್ಲ ಹೆಲ್ತಿ ಪ್ರೆಗ್ನೆನ್ಸಿ ಅಂತ ಅರ್ಥ ಇಫ್ 5 to 25 ಒಳಗಡೆ ಇದ್ದರೆ ಡಾಕ್ಟರ್ ಇನ್ನೊಂದು ಸರಿ ಟೆಸ್ಟ್ ಮಾಡೋದಕ್ಕೆ ಹೇಳೇ ಹೇಳ್ತಾರೆ ಅಂದರೆ ಅದು ವೀಕ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ವೀಕಲ್ಲಿ ಇಷ್ಟಿರಬೇಕು ಈ ವೀಕಲ್ಲಿ ಇಷ್ಟಿರಬೇಕು ಹಂಗಂತ ಕ್ಯಾಲ್ಕುಲೇಟ್ ಮಾಡಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇಷ್ಟಿದೆ ಓಕೆ ನಾರ್ಮಲ್ ಹಂಗಂತ ಅಂತಂತಾರೆ ಇಲ್ಲ ಇದಕ್ಕಿಂತ ಜಾಸ್ತಿ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ ಬಟ್ 5 MIU per ML ಏನಾದರೂ ಇದ್ದರೆ ನೀವು ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಇಲ್ಲವೇ ಇಲ್ಲ ನೀವು ಪ್ರೆಗ್ನೆಂಟ್ ಇಲ್ಲ ಚಾನ್ಸು ಇಲ್ಲ ನೆಕ್ಸ್ಟು ಮುಂದೆನೂ ಪ್ರೆಗ್ನೆಂಟ್ ಆಗೋಕ್ಕೆ ಅಂದರೆ ಆ ಮಂತಲ್ಲಿ ಪ್ರೆಗ್ನೆಂಟ್ ಆಗೋಕ್ಕೆ ಚಾನ್ಸ್ ಇಲ್ಲ ನೆಕ್ಸ್ಟು ಮತ್ತು ಪೀರಿಯಡ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು 5
5 ಕಡಿಮೆ ಇದ್ದರೆ ನೀವು ಕನ್ಫ್ಯೂಸ್ ಆಗೋದೇ ಬೇಡ, ನೀವು ಪ್ರೆಗ್ನೆಂಟ್ ಇಲ್ಲ, ಅದು ನೆಗೆಟಿವ್ ಟೆಸ್ಟ್ ಅಂತ ಅರ್ಥ. 5-25 ಇದ್ದರೆ ನೀವು ಅಂದರೆ ಪ್ರೆಗ್ನೆಂಟ್ ಇರಬಹುದು. ನೆಕ್ಸ್ಟ್ ವೀಕು ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಏನಾದರೂ ಡಬಲ್ ಅಂದರೆ ಕರೆಕ್ಟಾಗಿ ಇನ್ಕ್ರೀಸ್ ಆಗಿದ್ದರೆ ನೀವು ಪ್ರೆಗ್ನೆಂಟ್ ಅಂದರೆ ಕನ್ಫರ್ಮ್ ಪ್ರೆಗ್ನೆಂಟ್ ಅಂತ ಅವರೇ ಅಂತಂತಾರೆ. ಇಫ್ ಇನ್ಕ್ರೀಸ್ ಆಗಿಲ್ಲ ಅದೇ ಥರ ಇದೆ ಅಂತಂದರೆ ಅದು ಮೇ ಬಿ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಎಕ್ಟೋಪಿಕ್ ಆಗಿರ್ಬೋದು, ಎಂಟಿ ಸ್ಯಾಕ್ ಆಗಿರ್ಬೋದು. ಸೊ ನೀವು ಆಗ ಅದನ್ನು ಅಬಾರ್ಟ್ ಮಾಡಬಹುದು, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಅದನ್ನು ನಾವು ಹೇಳಂಗಿಲ್ಲ. ಅವ್ರು ಏನು ಅಂದರೆ ಮುಂದಿನ ಪ್ರೊಸೀಜರ್ ಏನು ಅಂತ ಅವರೇ ಅಂತಂತಾರೆ. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಸುಮಾರು ಜನ ಇದನ್ನು ನ್ಯಾಚುರಲ್ ಆಗಿ ಇನ್ಕ್ರೀಸ್ ಮಾಡ್ಬೋದು. ಈಗ ನನಗೆ 24-23 ಇದೆ, ನನ್ನ 5th-6th ಯಾವುದಾದ್ರು ಫುಡ್ ತಗೊಂಡು ಇನ್ಕ್ರೀಸ್ ಮಾಡ್ಬೋದಾ ಅಂತ ಕೇಳ್ತೀರಾ. ಅದು ನಿಜವಾಗ್ಲೂ ಆಗೋದೇ ಇಲ್ಲ. ಇದನ್ನು ನಾವು ಯಾವುದೇ ಒಂದು ನ್ಯಾಚುರಲ್ ಸೋರ್ಸಿಂದ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಇದು ನಮ್ಮ ಬೇಬಿ ಡೆವಲಪ್ಮೆಂಟ್ ಇದೆಯಲ್ಲ ಅದರ ಮೇಲೆ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಇದನ್ನು ನಾವು ಆ ಫುಡ್ ತಗೊಂಡು ಈ ಫುಡ್ ತಗೊಂಡು ಇದನ್ನು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ. ಬಟ್ ಹೆಲ್ತಿ ಫುಡ್ನ ತಗೊಳ್ಳಿ, ಮತ್ತು ನಿಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಅಂದರೆ ಜಾಸ್ತಿ ವಾಟರ್ ಕುಡೀರಿ, ಮತ್ತು ತುಂಬ ಹೀಟ್ ಆಗಕ್ಕೆ ಬಿಡಬೇಡಿ, ಯಾವಾಗಲೂ ಎಣ್ಣೆ ಹಚ್ಕೊಳ್ಳಿ, ಜಾಸ್ತಿ ಓಡಾಡಬೇಡಿ. ನೀವೇನಾದರೂ ಈಗ 23 ಇತ್ತು ಅಂತಂದ್ರೂ 23-18 ಹಂಗೇನಾದರೂ ಇತ್ತು ಅಂತಂದ್ರೂ ಒಂದು ವೀಕ್ ಸ್ವಲ್ಪ ಕೇರ್ಫುಲ್ ಆಗಿದ್ದು ಆಮೇಲೆ ಹೋಗಿ ನೋಡಿದಾಗ ಗೊತ್ತಾಗ ಕನ್ಫರ್ಮ್ ಆಗಿಬಿಡುತ್ತೆ ಅಲ್ವಾ ನಿಮಗೆ. ಅದಕ್ಕೆ ತುಂಬ ಕೇರ್ಫುಲ್ ಆಗಿರಿ, ಹೆಲ್ತಿಯಾಗಿ ವೆಜಿಟೇಬಲ್ ಫ್ರೂಟ್ಸು ಮತ್ತು ಹೀಟ್ ಆಗೋ ಪದಾರ್ಥನ ಯಾವುದನ್ನು ತಿನ್ನಬೇಡಿ. ಯಾವುದೇ ನ್ಯಾಚುರಲ್ ಸೋರ್ಸಿಂದ ಈ HCG ಹಾರ್ಮೋನ್ನ ಇನ್ಕ್ರೀಸ್ ಮಾಡೋಕ್ಕಂಥ ಚಾನ್ಸೇ ಇಲ್ಲ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡು HCG ಹಾರ್ಮೋನ್ ಇನ್ಕ್ರೀಸ್ ಮಾಡ್ಬೋದಾ, ಯಾವುದಾದ್ರೂ ಫುಡ್ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡ್ತೀರಾ. ಅದಾಗದೇ ಇಲ್ಲ. HCG ಹಾರ್ಮೋನ್ ಇಷ್ಟು ಲೆವೆಲ್ ಇರಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಈ ಲೆವೆಲಲ್ಲಿ ಇದ್ದರೆ 25 ಇದ್ದರೆ ನೀವು ಪಕ್ಕಾ ಪ್ರೆಗ್ನೆಂಟು, ಬಿಟ್ವೀನ್ 5-25 ಇದ್ದರೆ ನೀವು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿದ್ದೀರಾ. ಸೊ ನೀವೇನು ಮಾಡಬೇಕು ಅಂತಂದರೆ ನೆಕ್ಸ್ಟು ಪುನಃ ರಿಪೀಟ್ ಮಾಡಿ ನೋಡಬೇಕು. ನೆಕ್ಸ್ಟು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇಷ್ಟನೇ ದಿನಕ್ಕೆ ಬನ್ನಿ ಅಂತ. ಒಬ್ಬೊಬ್ಬರು 2 ಬಿಟ್ಟು ಬನ್ನಿ ಅಂತಾರೆ, ಒಬ್ಬೊಬ್ಬರು ಇಲ್ಲ 1 ಬಿಟ್ಟು ಬನ್ನಿ ಅಂತಾರೆ. ಅದು ಡಾಕ್ಟರ್ ಮೇಲೆ ಡಿಪೆಂಡು. ಆಗೋಗಿ ನೋಡಿದಾಗ ನೀವು ಟೆಸ್ಟ್ ಮಾಡಿದಾಗ ಅದೇನಾದರೂ ಡಬಲ್ ಆಗಿದೆ, ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ಅಂದರೆ ನೀವು ಕನ್ಫರ್ಮ್ ಪ್ರೆಗ್ನೆಂಟು. ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿದೆ, ಇಲ್ಲ ಅದೇ ಅಷ್ಟೇ ಇದೆ ಅಂತಂದರೆ ಅದು ಬೇರೆ ಥರ, ಅಂದರೆ ಮಿಸ್ಕ್ಯಾರೇಜ್ ಇಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಎಂಟಿ ಸ್ಯಾಕ್ ಪ್ರೆಗ್ನೆನ್ಸಿ ಆ ಥರ ಆಗಿರೋಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಚೆನ್ನಾಗಿದೆ ಅಂದರೆ ನಾರ್ಮಲ್ ಆಗಿದೆ ಅಂತ ಅರ್ಥ. ಆಮೇಲೆ ಅವರು ಸ್ಕ್ಯಾನಿಗೆ ಹೇಳ್ತಾರೆ, ಈ ಡೇಟಲ್ ಸ್ಕ್ಯಾನಿಗೆ ಬನ್ನಿ. ನೆಕ್ಸ್ಟ್ ಹಾರ್ಟ್ ಬೀಟ್ ಸುಮಾರು ಪ್ರೊಸೀಜರ್ ಇದೆ, ಅದನ್ನ ಡಾಕ್ಟರ್ ಹೇಳ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿ ಆಮೇಲೆ ನೀವು ಏನು ಅಂತ ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಿ ಕೇಳ್ಕೋಬಹುದು. ಆ್ಯಕ್ಚುಲಿ ನನಗೆ ಈ ಅಂದರೆ ಈ ಥರ ಒಂದು ಪ್ರೊಸೀಜರ್ ಗೊತ್ತು, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.